ಹೈ ಬಾಸು, ಎಲ್ರಿಗೂ ನಮಸ್ಕಾರ ಬ್ರೋ. ಎತ್ತು ನಡೀತಾ ಇರೋ ಆರ್ ಸಿ ಬಿ ವರ್ಸಸ್ ಲಕ್ನೋ ಮ್ಯಾಚಲ್ಲಿ ನಾಮ್ ಮಾಡಿರೋ ಥರ ಟೀಮನ್ನು ಮಾಡು ಗುರು. ನೀ ಪಕ್ಕ 2 ಕೋಟಿ ಗೆದ್ದೆ ಗೆಲ್ತೀಯ ಅಂತ ನಾನು ಹೇಳಲ್ಲ ಗುರು. ನಾ ಹೇಳ್ತಾ ಇರೋ ಪ್ರಿಡಿಕ್ಷನ್ ಪ್ರಕಾರ ಟೀಮನ್ನು ಮಾಡು ಗುರು, ಗೆಲ್ಲೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಅಷ್ಟೇ ಗುರು. ನಾ ಮಾಡೋ ಟೀಮಲ್ಲಿ ಪಿಚ್ ರಿಪೋರ್ಟ್, ಪ್ಲೇಯರ್ಸ್ ಅವರು ಎಷ್ಟೆಷ್ಟು ಬಾರಿ ಆ ಬೌಲರಿಗೆ ಔಟ್ ಆಗಿದ್ದಾರೆ ಅನ್ನೋ ಪ್ರೊಟೆಕ್ಷನ್ನ ಇಟ್ಕೊಂಡು ಅದ್ರ ಮೇಲೆ 2 ತಾಸು ರಿಸರ್ಚ್ ಮಾಡಿ ಟೀಮನ್ನು ಮಾಡಿರ್ತೇನೆ ಗುರು. ನೀವು ಬೇಕಂದರೆ ಈ ಥರ ಟೀಮ್ ಮಾಡ್ಬೋದು, ಇಲ್ಲಪ್ಪ ಅಂದರೆ ನಾ ಹೇಳಿರೋ ಪ್ರಕಾರ ಕನ್ಸ್ಟ್ರಕ್ಷನ್ ಇಟ್ಕೊಂಡು ನೀವು ಬೇಕಂದರೆ ಟೀಮ್ ಮಾಡ್ಬೋದು ಗುರು. ನಾ ಬೇಕಂದರೆ ನಿಮಗೆ ತೋರಿಸ್ತೀನಿ ಆ ಥರ ಟೀಮ್ ಮಾಡ್ಬೋದು ಅಥವಾ ಯಾರನ್ನು ಚೂಸ್ ಮಾಡ್ಬೋದು ಅಂತ. ಬ್ರೋ, ನನ್ನ ಮೊದಲನೇ ಟೀಮ್ ಏನಪ್ಪ ಅಂದರೆ, ಮೊದಲನೇದಾಗಿ ಡಿಕಾಕ್ ಅವರು ಇವತ್ತು ಪಕ್ಕ ಅಡೆಯಾಡ್ತಾರೆ. ಆ ಡಿಕಾಕ್ ಅವರನ್ನು ತೊಗೊಂಡೇ ತೊಗೊಳ್ಳಿ. ದಿನೇಶ್ ಕಾರ್ತಿಕ್ ಅವರನ್ನು ಅಂಥವರಿಗೆ ಈ ಸಲ ಬ್ಯಾಟಿಂಗ್ ಸಿಗುತ್ತೆ ಏನೇ ಡೌಟ್ ಗುರು? ಬ್ಯಾಟಿಂಗ್ ಸಿಕ್ಕರು ಇವತ್ತು ಆಡ್ತಾರೋ ಅನ್ನೋದು ಡೌಟು. ಯಾಕಪ್ಪ ಅಂದರೆ ಅವರು 5th or 6th ಪ್ಲೇಸಲ್ಲೇ ಬರ್ತಾರೆ ಗುರು. ಅವರಿಗೆ ಉಳಿಯೋದೇ 2ರಿಂದ 1 ಓವರ್, ಅದರಲ್ಲಿ ಅವರು ಬಿಗ್ ಶಾಟ್ ಹೊಡೆಯೋಕೆ ಹೋಗಿ ಔಟ್ ಆದರೂ ಆಗ್ಬೋದು. ಯಾಕಪ್ಪ ಅಂದರೆ ಸ್ಪಿನ್ ಮಾಂತ್ರಿಕ ತುಂಬ ಜನ ಇದ್ದಾರೆ ಲಕ್ನೋ ಕಡೆ, ಆದ್ದರಿಂದ ಕಾರ್ತಿಕ್ ಬೇಡ ಮತ್ತು ರಾವತ್ ಅವರು ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿ ಬರೋದ್ರಿಂದ ಅವರು ಬೇಡ ಅನಿಸುತ್ತೆ. ಮತ್ತು ಪುರನ್ ಅವರನ್ನು ನೀವು ತಗೊಳ್ಳೇಬೇಕು ಗುರು. ಪುರನ್ ಬಿಟ್ಟರೆ ನಿಮಗೆ ಬೇರೆ ಲಕ್ನೋವಲ್ಲಿ ಅಷ್ಟೊಂದು ಪ್ಲೇಯರ್ ಇಲ್ಲ. ಮತ್ತು ವಿರಾಟ್ ಕೊಹ್ಲಿ ಅಂತೂ ನೀವು ತಗೊಳ್ಳೇಬೇಕು ಗುರು. ಇವರಂತೂ ಪ್ರತಿಯೊಂದು ಟೀಮಲ್ಲಿಯೂ ಇರಲೇಬೇಕು ವಿರಾಟ್ ಕೊಹ್ಲಿ ಅವರು, ಅವ್ರು ಇರೋ ಫಾರ್ಮಿಗೆ. ಮತ್ತು ಕೆಎಲ್ ರಾಹುಲ್ ಗುರು ಅವರನ್ನಂತೂ ತಗೋಬೇಕು. ಕಳೆದ 2 ಪಂದ್ಯಗಳನ್ನು ಅವರು ಚೆನ್ನಾಗಿ ಆಡಿಲ್ಲ, ಇವತ್ತಂತೂ ಡೇಂಜರಾಗಿ ಆಡ್ತಾರಂತೆ ಗುರು. ಇವರು ಕೊನೆ ತನಕ ಇದ್ದರು ಗುರು. ಇವತ್ತು ಇವರು ಹೆಚ್ಚು ಬಾಲ್ ಆಡಿದರೂ ಕೂಡ ಇವರು ಇವತ್ತು 50+ ಸ್ಕೋರ್ ಹೊಡಿತಾರೆ. ಡ್ಯೂ ಪ್ಲೇಸಿ ಅಂತೂ ಬೇಡ ಗುರು. ಯಾಕಪ್ಪ ಅಂದರೆ ಅವರು ಲಾಸ್ಟ್ ಮ್ಯಾಚ್ ಅಂತೂ ಅಷ್ಟೊಂದು ಚೆನ್ನಾಗಿ ಆಡಿಲ್ಲ, ಆದರೆ ಹಿಂದಿನ ಮ್ಯಾಚ್ ಅಂತೂ ಸಖತ್ತಾಗಿ ಆಡಿದರು. ಇವತ್ತೇನೋ ಗಲ್ಟ್ ಫೀಲ್ಡ್ಗಳು ಅವರು ಏನೋ ಆಡಲ್ಲ ಅಂತ. ಮತ್ತು ಹುಡ್ಡು ಬೇಡ ಗುರು. ಮತ್ತು ಬಡೋನಿ ಅವರು ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿ ಬರೋದ್ರಿಂದ ಇವ್ರ ಕಡೆ ಬಿಗ್ ಶಾಟ್ ಹೊಡೆಯೋ ಕೆಪಾಸಿಟಿ ಅದೇ ಇದೆ, ಆದರೆ ಬಾಲ್ ಕರೆಕ್ಟ್ ಆಗಲ್ಲ ಅಂತ ಅಂದ್ಕೊಂಡು ಇವತ್ತು ಬೇಡ ಗುರು. ಅವರು ಆಲ್ರೌಂಡರಲ್ಲಿ ಮ್ಯಾಕ್ಸ್ ಪಲ್ ತೊಗೊಳ್ಳೇಬೇಕು. ಮ್ಯಾಕ್ಸ್ ಪಲ್ ಮತ್ತು ಬ್ರೇಸ್ ಪಲ್ ಅವರು ಇಬ್ಬರು ಆರ್ ಸಿ ಪಿ ಪ್ಲೇಯರನ್ನು ತೊಗೊಂಡ್ರೆ ಚೆನ್ನಾಗಿರುತ್ತೆ ಗುರು. ಮತ್ತು ಲಕ್ನೋ ಕಡೆ ಬಂದರೆ ಮಯೂರನ್ನು ತೊಗೋಬೋದು ನೀವು. ಇವರಂತೂ ಡೇಂಜರಾಗಿ ಫಾರ್ಮಲ್ಲಿದ್ದಾರೆ ಗುರು. ಆರೆಂಜ್ ಕ್ಯಾಪ್ ರೇಸಲ್ಲಿ ಇವರು 3ನೇ ಪ್ಲೇಸಲ್ಲಿದ್ದಾರೆ. ಇವರನ್ನು ಅಂತೂ ಖಂಡಿತವಾಗಲೂ ತೋಡಿ. ಮತ್ತು ಅಹಮದ್ ಅಂತೂ ಬೇಡ ಗುರು, ಯಾಕಂದರೆ ಇವರು ಬ್ಯಾಟಿಂಗ್ ಬರೋದು 7th ಪ್ಲೇಸ್ ಅಥವಾ ಬಾಲಿಂಗ್ ನೋಡೋದಾದರೆ ಇವರು ಕನಿಷ್ಠ 2 ಓವರ್ ಮಾತ್ರ ಆಗ್ಬೋದು ಗುರು. ಹರ್ಷದ್ ಪಟೇಲ್ ಅವರಂತೂ ಬೇಡ ಗುರು. ಇವತ್ತು ಯಾಕೋ ಫಾರ್ಮಲ್ಲಿ ಕಂಡು ಬರ್ತಾ ಇಲ್ಲ, ಒಂದು ಮ್ಯಾಚಿಗೆ 1 ವಿಕೆಟಿಂದ ಹೆಚ್ಚಾಗಿ ವಿಕೆಟ್ ತೊಗೊಳ್ತಾ ಇಲ್ಲ. ಮತ್ತು ಈ ಖಾನ್ ಅಂತೂ ಪವರ್ ಪ್ಲೇಯರ್ ಮತ್ತು ಡೆತ್ ಓವರಲ್ಲಿ ಡೇಂಜರ್ ಆಗ್ತಾರೆ ಗುರು. ಸಿರಾಜ್ ಅವರು ಸ್ಟಾರ್ಟಿಂಗ್ ಅಲ್ಲೇ ಬಂದೇ ಬಿಡ್ತಾರೆ. ವುಡ್ ನಿಮ್ಮ ಟೀಮ್ ಪ್ರತಿಯೊಂದು ಟೀಮಲ್ಲಿ ಇರಬೇಕು. ವುಡ್ ಮತ್ತು ಇವತ್ತು ಭೀಷ್ಣು ಆಡಲ್ಲ ಅಂದ್ಕೊಂಡು ಇವತ್ತು ಬೇಡ ಅನಿಸುತ್ತೆ ಗುರು. ಭೀಷ್ಣು ವಿಲ್ಲೆ ಅವರನ್ನು ನೀವು ತೊಗೊಳ್ಳೇಬೇಕು ಗುರು. ಇವರಂತೂ ಆರ್ ಸಿ ಬಿಗೆ ಡೇಂಜರಾಗಿ ಆಡಿದ್ದಾರೆ. ಎಲ್ಲೋ ವಿರಾಟ್ ಕೊಹ್ಲಿ ಅವರ ಈ ವಿಲ್ಲೆ ಅವರ ಬಾಲಿಗೆ ಸ್ವಲ್ಪ ಕಷ್ಟಪಡ್ತಾರೆ, ಆದರೂ ಇವತ್ತು ಡೇಂಜರಾಗಿ ಆಡ್ತಾರೆ ಅನಿಸುತ್ತೆ ಗುರು. ನೀವು ಕ್ಯಾಪ್ಟನ್ ನೋಡೋದಾದರೆ ನೀವು ಬ್ರೇಸ್ ಫೆಲ್ಲಿಗೆ ಕ್ಯಾಪ್ಟನ್ ಹಚ್ಕೊಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಪ್ಪ ಅಂದರೆ ಇವರು ಬ್ಯಾಟಿಂಗ್ ಬರೋದು 4th ಪ್ಲೇಸಲ್ಲಿ, ಮತ್ತು ಬೌಲಿಂಗ್ ಕನಿಷ್ಠ 2 ಓವರ್ ಹಾಕೋದ್ರಿಂದ ಇವರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಂತೂ ಸ್ಪಿನ್ನು ಚೆನ್ನಾಗಿ ಆಗುತ್ತೆ ಗುರು. ಇವರನ್ನು ಮಾತ್ರ ತೊಗೊಳ್ಳೇಬೇಕು. ಮತ್ತು ಬೌಲಿಂಗು ಮತ್ತು ವೈಸ್ ಕ್ಯಾಪ್ಟನ್ ನೀವು ಆ ಬೌಲಿಂಗ್ ಅವರಿಗೆ ಕೊಡಬೇಕಾಗುತ್ತೆ ಗುರು. ಯಾಕಪ್ಪ ಅಂದರೆ ಇವರು ಕನಿಷ್ಠ 3 ವಿಕೆಟ್ ಆದರೂ ತೊಗೊಂಡ್ರೆ ನಿಮ್ಮ ಸ್ಕೋರ್ ಏನೋ ಇಲ್ಲಾಂದರೂ 150+ ಪಾಯಿಂಟನ್ನು ನೀವು ಕೇವಲ ವೈಸ್ ಕ್ಯಾಪ್ಟನ್ ತೊಗೋಬೋದು. ವೈಸ್ ಕ್ಯಾಪ್ಟನ್ ಯಾರಪ್ಪ ಅಂದರೆ ವುಡ್ ಕೋಟಿಕೂರು. ಇವರಂತೂ ಡೇಂಜರಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ ನೋಡ್ಬೋದು. ಲಾಸ್ಟ್ ಮ್ಯಾಚ್ ಅಂತೂ 4 ವಿಕೆಟ್ ತೊಗೊಂಡಿದ್ರು. ಇವರಂತೂ ನೋಡು ಗುರು ಈ ಥರ ಇದೆ ಬ್ರೋ. ಮತ್ತು ಏನಾಗುತ್ತೆ ಅಂತ ನೋಡು ಬ್ರೋ. ನಂದು ಟೀಮ್ ಹೀಗಿದೆ, ನಾ ತೋರಿಸ್ತಾ ಇದ್ದೇನೆ ನಿಮಗೆ. ಈ ಥರ ಟೀಮ್ ಮಾಡು ಗುರು, ಆ ಸಖತ್ತಾಗಿಯೇ ಇರುತ್ತೆ. ನೀವು ಆ ಬ್ಯಾಕಪ್ಸು ಕೂಡ ಆಮೇಲೆ ನಾನು ಹೇಳ್ತೀನಿ ಗುರು ಹೇಗೆ ಯೂಸ್ ಮಾಡಬೇಕಂತ. ನಾನು ಆಗಲೇ ಹೇಳಿ ವೀಡಿಯೋ ಮಾಡಿದ್ದೀನಿ, ಆ ಥರ ಮಾಡಿದರೆ ಚೆನ್ನಾಗಿರುತ್ತೆ ಗುರು. ನನ್ನ ಟೀಮ್ ಹೀಗಿದೆ, ಪಟಾಪಟ ಸ್ಕ್ರೀನ್ಶಾಟ್ ಹೊಡ್ಕೋರಿ. ಬಾಯ್.